ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸಂಸ್ಥಾಪಕ ಅಧ್ಯಕ್ಷ ಮಹಾದಾನಿ ತ್ಯಾಗವೀರ ಸಿರಸಂಗಿ ಶ್ರೀ ಲಿಂಗರಾಜ ದೇಸಾಯಿ ಅವರ 163ನೇ ರಾಜ್ಯ ಮಟ್ಟದ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಆಚರಿಸಲಾಗುವುದು ಎಂದು ಸುಲಫಲ ಮಠ ಹಾಗೂ ಶ್ರೀಶೈಲಂನ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿಗಳು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಶರಣ್ ಕುಮಾರ್ ಮೋದಿ ತಿಳಿಸಿದರು. ಜನವರಿ 10ರಂದು ಬೆಳಗ್ಗೆ 11 ಗಂಟೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಈ ಜಯಂತ್ಯುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿ, ಶರಣಬಸವೇಶ್ವರ ಮಹಾಸಂಸ್ಥಾನದ ಚೇರ್ಪರ್ಸನ್ ಮಾತೋಶ್ರೀ ದಾಕ್ಷಾಯಣಿ ಶರಣಬಸವಪ್ಪ ಅಪ್ಪ, ಸೊನ್ನ ವಿರಕ್ತ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಗಳು, ಮಾಡ್ಯಾಳ್ ಅಲ್ಲಂಪ್ರಭು ದೇವಸ್ಥಾನದ ಪೀಠಾಧಿಪತಿ ಶಿವರಾಯ್ ಒಡೆಯರ್ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಅರಣ್ಯ ಖಾತೆ ಸಚಿವ ಹಾಗೂ ಮಹಾಸಭಾದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಉದ್ಘಾಟಿಸಲಿದ್ದು, ಅಖಿಲ ಭಾರತ ಲಿಂಗಾಯತ ಕೂಡು ಒಕ್ಕಲಿಗರ ಮಹಾಸಭಾ ವಿಜಯಪುರ ಅಧ್ಯಕ್ಷ ಬಾಪುಗೌಡ ಪಾಟೀಲ್ ಶೇಗುಣಸಿ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಎಂಬಿ ಪಾಟೀಲ್, ಶರಣಬಸಪ್ಪ ಗೌಡ ದರ್ಶನಾಪುರ್, ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್, ಮುಖ್ಯಮಂತ್ರಿಗಳ ಸಲಹೆಗಾರ ಬಿಆರ್ ಪಾಟೀಲ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮಹಾ ತ್ಯಾಗಿಗಳು ಯಾವ ರಾಜ್ಯದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಪೂರ್ವದಲ್ಲಿ ಸಿರಸಂಗಿ ಲಿಂಗರಾಜರು ತ್ಯಾಗಿ ತ್ಯಾಗವೀರ ಸಿರಸಂಗಿ ಲಿಂಗರಾಜರಂತ ಹೆಸರು ಬಂತವರಿಗೆ, ಅಖಿಲ ಭಾರತ ಶರಣು ಮೋದಿಯವರು ಹೇಳಿದಂತೆ ಹಂಚಿ ಹೋದ ವೀರಶೈವ ಧರ್ಮ, ಕಂಬಾರ ಕುಂಬಾರ ಜಂಗಮ ಹಟಗಾರು ಕುಡಕ್ಕಲಿಗೆರು ಒಕ್ಕಲಿಗೆರು ಬಣಜಿಗೆರು ಆದಿ ಬಣಜಿಗೆರು ಇತ್ಯಾದಿ ಹರಿದು ಹೋದ ಎಲ್ಲ ಸಮಾಜವನ್ನೇ ಒಂದೆಡೆಗೆ ಕೂಡಿಸಬೇಕಂತ ಹಾನಗಲ್ಲ ಕುಮಾರಸ್ವಾಮಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪನಾ ಮಾಡಿದರು. ಇದಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಕೇಳಿದರೆ ಪ್ರಥಮ ಅಧ್ಯಕ್ಷರಂದರೆ ಲಿಂಗರಾಜರನ್ನು ಮಾಡಬೇಕಂತ ಸಿರಸಂಗಿ ಲಿಂಗರಾಜರನ್ನು ಪ್ರಪ್ರಥಮ ಅಧ್ಯಕ್ಷರನ್ನಾಗಿ 1904ರಲ್ಲಿ ಮಾಡಿದರು. ಲಿಂಗರಾಜರು ಎಂಥವರು ಅಂತ ಕೇಳಿದರೆ ಎಷ್ಟು ತ್ಯಾಗಿಗಳಿದ್ದರು ಅನ್ನೋದಕ್ಕೆ, ಅವರಿಗೆ ಮಕ್ಕಳಾಗಲಿಲ್ಲ, 6 ಮಂದಿ ಹೆಂಡರಾದರೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲ. ಆ ಲಿಂಗ ಕೊನೆ ಸಂಸ್ಥಾನದ ರಾಜ್ಯರು ಅವರು ಒಮ್ಮೆ ತಮ್ಮ ಜೀವನದಲ್ಲಿ ಸೌದತ್ತಿಗೆ ಬರ್ತಾರೆ. ಸೌದತ್ತಿಯಲ್ಲಿ ಒಂದು ತೋಟದಲ್ಲಿ ತಮ್ಮ ತೋಟದಲ್ಲಿ ಕುಂತಾಗ ಯಾರೋ ಒಬ್ಬ ಹುಡುಗ ಮಾವಿನ ಹಣ್ಣು ಚಲೋ ಆಗಿವೆ ಅಂತ ತಿಳ್ಕೊಂಡು ಬಡ ಹುಡುಗ ಕಲೀಲಿ ಹೊಡಿತಾನೆ. ಅದು ಹೋಗಿ ಹಣ್ಣ ಹಣ್ಣಿಗೆ ಬಿಡಲ್ಲ, ಸಿರಸಂಗಿ ಲಿಂಗರಾಜರು ಅಂತ ಕೆಳಗೆ ಕೂತಿರ್ತಾರಲ್ಲ ಅವ್ರಿಗೆ ಬಡಿತು, ರಕ್ತ ಸ್ವರೂಪ ಪ್ರಾರಂಭ ಆಯಿತು. ಕೈಯಲ್ಲಿದ್ದ ಪ್ರಜರು ಸೇವಕರು ಓಡಿ ಹೋಗಿ ಆ ಹುಡುಗನ ಹಿಡ್ಕೊಂಡು ಬಂದರು. ಲಿಂಗರಾಜರು ಹೇಳಿದ್ರು ಹೊಡಿಬೇಡ್ರಿ ಇವನಿಗೆ ಅಂತ ಹೇಳಿದರು. ಇವ್ರ ತಾಯಿ ತಂದೆಯನ್ನು ಕರೆಸೊಂದಾಗ ತಾಯಿ ತಂದೆ ಲಿಂಗರಾಜರು ಬಾ ಅಂದಾರ. ಏನು ಶಿಕ್ಷೆ ಕೊಡ್ತಾರೋ ಮಹಾರಾಜರನ್ನು ತಿಳ್ಕೊಂಡು ನಡುಕೊತ್ ಬಂದರು. ಅವಾಗ ಸಿರಸಂಗಿ ಲಿಂಗರಾಜರಂದರು ಒಂದು ಕಲ್ಲ ಹೊಡೆದರೆ ಒಂದು ಗಿಡ ಹಣ್ಣು ಕೊಡ್ತದ, ಆದರೆ ನಾನೇನು ಕೊಡಬೇಕು ಈ ಬಡವನಿಗೆ, ಅವನಲ್ಲಿ ಹಣ್ಣು ಇತ್ತು ಅಂದ್ರೆ ಹೊಡಿತಿದ್ದಿಲ್ಲ, ಇವನಿಗೆ ಏನು ಕೊಡಬೇಕು ಅಂತ ತಿಳ್ಕೊಂಡು ಆ ಕುಂತಿದ 4 ಎಕರೆ ಮಾವಿನ ತೋಟವನ್ನೇ ಅವರಿಗೆ ಬರೆದುಕೊಟ್ರು. ಇವತ್ತಿಗೆ ಅವ್ರ ಮೊಮ್ಮಗ ಊಟ ಮಾಡ್ತಾನೆ. ಅಷ್ಟು ತ್ಯಾಗಿಗಳು ಅವರು ಸಿರಸಂಗಿ ಲಿಂಗರಾಜರು. ಅಂಥ ಲಿಂಗರಾಜರ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಕಲಬುರಗಿಯಲ್ಲಿ ನಡೆಯೋದು ನಮ್ಮೆಲ್ಲರ ಸೌಭಾಗ್ಯ. ಆ ಕಾರ್ಯಕ್ರಮಕ್ಕೆ ಲಿಂಗರಾಜರು ಇಡೀ ತಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಸಂಪತ್ತು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ವಿಲ್ ಬರೆದಿಡುವ ಕೆಲಸ ಮಾಡಲಿಲ್ಲ. ಕೆಎಲ್ ಸೊಸೈಟಿ 1913ರಲ್ಲಿ ಅರಟಾಳ ರುದ್ರಗೌಡರ ನೇತೃತ್ವದಲ್ಲಿ ಕೆಎಲ್ ಸೊಸೈಟಿಯನ್ನು ಸ್ಥಾಪನೆ ಆಯಿತು. ಇಡೀ ತಮ್ಮ ಸಂಪತ್ತನ್ನೇ ಅದಕ್ಕೆ ಬರೆದು ವಿಲ್ ಬರೆದಿಟ್ಟರು. ಎದಕ್ಕೆ? ಕೆಎಲ್ ಸೊಸೈಟಿಗೆ. ಇವತ್ತು ಕೆಎಲ್ ಸೊಸೈಟಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದರೆ ಸಿರಸಂಗಿ ಲಿಂಗರಾಜರ ಆಶೀರ್ವಾದ, ಅವರ ತ್ಯಾಗ, ಅವರ ಮನೋಭಾವನೆ. ತನಗಾಗಿ ಮಾಡುವುದು ಉಪಜೀವನ, ಇತರರಿಗಾಗಿ ಮಾಡುವುದು ಒಳ್ಳೆಯ ಜೀವನ, ಇತರರಿಗಲ್ಲದೆ ಪರಹಿತಕ್ಕಾಗಿ ಮಾಡುವುದು, ಪರಮಾತ್ಮನ ಕಾಣುವುದು, ದಾಸೋಗ ಜೀವನ ಮಾಡಿದವರು ಸಿರಸಂಗಿ ಲಿಂಗರಾಜರು. ಅಂಥವರ ಒಂದು ಜಯಂತಿಯನ್ನು ಕಲಬುರಗಿಯಲ್ಲಿ ಈಗಾಗಲೇ ಗೆಸ್ಟ್ಗಳ ಹೆಸರು ಹೇಳಿದರು, ಮಂತ್ರಿ ಮಹೋದರು, MLAಗಳು, ನಮ್ಮ ಶರಣು ಮೋದಿಯವರ ನೇತೃತ್ವದಲ್ಲಿ ಈ ಕೆಲಸ ನಡೀತಾ ಇದೆ. ಇದನ್ನು ಹೆಚ್ಚು ಮಾಧ್ಯಮದಲ್ಲಿ ಬರಬೇಕನ್ನೋ ಉದ್ದೇಶದಿಂದ ನಿಮ್ಮೆಲ್ಲರೂ ಜಿಲ್ಲೆಯಾದ್ಯಂತ ಯಾವ ಈ ಹೈದರಾಬಾದ್ ಕರ್ನಾಟಕ ರಾಜ್ಯ ಸಮ್ಮೇಳನ, ಅದಕ್ಕಾಗಿ
ಇಡೀ ನಾಲ್ಕು ಜಿಲ್ಲೆಗಳಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಪೂರ್ತಿ ಈ ಪತ್ರಿಕೆಯಲ್ಲಿ ಬರಬೇಕು ಅನ್ನೋದೇ ನಮ್ಮ ಸದಾಶಯ. ಅದನ್ನು ತಾವು ಮಾಡ್ತಿರೋ ನಂಬಿಕೆ ಇದೆ. ದಯವಿಟ್ಟು ಈ ಸಮ್ಮೇಳನದಲ್ಲಿ ತಾವುಗಳು ಭಾಗಿಯಾಗಬೇಕು. ಬಾಬುಗೌಡ ಪಾಟೀಲ್, ಗುರುಲಿಂಗಪ್ಪ ಗೌಡ ಪಾಟೀಲ್ ಆಂದೋಲ, ಡಾಕ್ಟರ್ ರಾಜಶೇಖರ್ ಪಾಟೀಲ್ ಹೇಬಳಿ, ಶರಣಪ್ಪ ವಾಡಿ, ತಮ್ಮಣ್ಣಗೌಡ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು.